ಒಂದು ಜೇನುನೊಣ ಹೂವಿನ ಮಕರಂದ ಹೀರಲು ಆ ತೋಟಕ್ಕೆ ಹಾರಿ ಬಂತು. ಅಲ್ಲಿ ಹೊಲಸಿನ ಮೇಲೆ ಕುಳಿತ ನೊಣಗಳು ಜೇನುನೊಣದ ಆಗಮನಕ್ಕೆ ಕುಪಿತಗೊಂಡವು. ಅದರ ಸುತ್ತುವರೆದು, ಹೂ ಬಿಟ್ಟರೆ ನಿನಗೇನು ಗೊತ್ತಿದೆ? ನಮ್ಮ ಸರಿಸಮಾನ ಬೆಳೆಯಲು ನಿನಗೆ ಸಾಧ್ಯವೇ? ನಮ್ಮ ವೈವಿಧ್ಯಮಯ ಆಹಾರ ನಿನಗೆಲ್ಲಿ ಸಿಕ್ಕಿತು ಎಂದು ಅವಹೇಳನ ಮಾಡಿದವು. ಇಡೀ ಜೇನುನೊಣಗಳ ಸಮೂಹಕ್ಕೆ ಸವಾಲಾಯಿತು. ಸಹನೆಗೂ ಮಿತಿ ಇದೆಯಲ್ಲವೇ? ತಾವೇ ದೊಡ್ಡವರು ಎಂದು ಜಂಬ ಕೊಚ್ಚಿಕೊಳ್ಳುವುದು ಜೇನುನೊಣಕ್ಕೆ ಸರಿ ಕಾಣಲಿಲ್ಲ. ಇತ್ಯರ್ಥಪಡಿಸಲು ಮುಂದಾದವು. ಗುಬ್ಬಿಯ ಹತ್ತಿರ ಬಂದು ತಮ್ಮ ಅಹವಾಲು ಸಲ್ಲಿಸಿದವು. ಗುಬ್ಬಿ ಯೋಚಿಸಿ ಹೇಳಿತು, ನಿಮಗೆ ಒಂದು ವಾರ ಸಮಯಾವಕಾಶ ಕೊಡ್ತೀನಿ. ನಿಮ್ಮ ಸಾಮರ್ಥ್ಯಕ್ಕನುಸಾರವಾಗಿ ವಸ್ತುವನ್ನು ತಯಾರಿಸಿಕೊಂಡು ಬನ್ನಿ. ಅದನ್ನು ಪ್ರಯೋಗಕ್ಕೊಳಪಡಿಸೋಣ. ನಿಮ್ಮಲ್ಲಿ ಯಾರು ಶ್ರೇಷ್ಠರು ಎನ್ನುವುದನ್ನು ನಾನು ಆಗ ಹೇಳುತ್ತೇನೆ. ಜೇನುನೊಣಕ್ಕೆ ಖುಷಿಯಾಯಿತು. ಅದಕ್ಕೆ ತನ್ನ ಕೆಲಸದ ಬಗ್ಗೆ ಆತ್ಮವಿಶ್ವಾಸವಿತ್ತು ಮತ್ತು ಅದರ ಬಗ್ಗೆ ಸ್ಪಷ್ಟ ತಿಳುವಳಿಕೆಯೂ ಇತ್ತು. ನೊಣವು ಷರತ್ತನ್ನು ಒಪ್ಪಿಕೊಂಡಿತ್ತು. ತಯಾರಿಸಿದ ವಸ್ತುಗಳನ್ನು ಎತ್ತಿತ್ತದ್ದು ತೋರಿಸಲು ಒಂದು ವಾರ ಬೇಕಾ? ಮನಸ್ಸಿನಲ್ಲಿ ನಗೆಯಾಡಿತು. ಜೇನುನೊಣ ಸತತವಾಗಿ ಅಲೆದಾಡಿ ಮಕರಂದವನ್ನು ಕಲೆಹಾಕಿ ಜೇನು ತಯಾರಿಸಿತು. ನಿರ್ದಿಷ್ಟ ದಿನದಂದು ತಮ್ಮ ವಸ್ತುಗಳನ್ನು ತೆಗೆದುಕೊಂಡು ಗುಬ್ಬಿ ಹತ್ತಿರ ಬಂದವು. ಜೇನುನೊಣ ತನ್ನ ಸ್ವಂತ ತಯಾರಿಕೆಯ ಜೇನುತುಪ್ಪವನ್ನು ಒಪ್ಪಿಸಿತು. ಮನೆ ನೊಣ ಅಷ್ಟೇ ರುಚಿಯ ರಸ್ತೆಯ ಸಿಹಿ ತಿಂಡಿಗಳನ್ನು ಅದರ ತುಂಡನ್ನು ತಂದು ಒಪ್ಪಿಸಿತು. ಸ್ಪರ್ಧೆಯ ನಿಯಮ ಪಾಲಿಸಿದ್ದಕ್ಕೆ ಗುಬ್ಬಿ ಮೆಚ್ಚಿಕೊಂಡಿತು. ನಿಮ್ಮ ಕೆಲಸದ ಬಗ್ಗೆ ನಿರ್ಣಯ ನೀಡಲು ಈಗ ಪ್ರಯೋಗವಾಗಬೇಕು. ಅವುಗಳಿಗೆ ಪ್ರಯೋಗದ ಬಗ್ಗೆ ಕುತೂಹಲ ಉಂಟಾಯಿತು. ಗುಬ್ಬಿ ಮುಗುಳ್ನಕ್ಕೂ ಅಷ್ಟೇ ಸೂಕ್ಷ್ಮವಾಗಿ ಅವುಗಳ ಸಂಪಾದನೆಯನ್ನು ಚಿಂಚಲೆ ತೆಗೆದು ಪ್ರತ್ಯೇಕವಾಗಿ ಇರಿಸಿತು. ಒಂದು ತೊಟ್ಟಿಲು ಮಗುವಿಗೆ ನಿಮ್ಮ ವಸ್ತುಗಳನ್ನು ತಿನ್ನಲು ಕೊಡೋಣ. ಯಾವುದು ಅದಕ್ಕೆ ಇಷ್ಟವಾಗಿ ಒಳ್ಳೆಯ ಪರಿಣಾಮ ನೀಡುತ್ತದೆಯೋ ಅವರೇ ಒಳ್ಳೆಯವರು. ಒಪ್ಪಿಗೆ ತಾನೇ ಎಂದು ಗುಬ್ಬಿ ಎರಡು ಕೂಸುಗಳನ್ನು ಪ್ರಯೋಗಕ್ಕೆ ಆರಿಸಿಕೊಂಡಿತು. ಮನೆಯವರ ಕಣ್ಣು ತಪ್ಪಿಸಿ ಒಂದು ಮಗುವಿಗೆ ಬಾಯಿಗೆ ಆ ಸಿಹಿ ತುಂಡು ಹಾಕಿತು. ಇನ್ನೊಂದು ಮಗುವಿಗೆ ಜೇನುತುಪ್ಪ ಹನಿಸಿತು. ಪರಿಣಾಮಕ್ಕಾಗಿ ಇಡೀ ದಿನ ಕಾದವು. ಮಕ್ಕಳ ಹಾವಭಾವ ಗಮನಿಸಿದವು. ಜೇನುತುಪ್ಪ ತಿಂದ ಮಗು ಸಂತೋಷದಲ್ಲಿ ಕೇಕೆ ಹಾಕಿ ನಕ್ಕಿತು. ರಸ್ತೆಯ ಸಿಹಿ ತಿಂಡಿ ತಿಂದ ಮಗು ಸಾಯಂಕಾಲದೊಳಗೆ ಬಾಡಿ ಬೆವತು ಹೋಯಿತು. ಅದರಲ್ಲಿ ವಿಷಕ್ರಿಮಿಗಳು ಮಗುವಿಗೆ ಜ್ವರ ತಂದವು. ಅದು ಕೊರೋನಾ ಆಗಿರಬಹುದು. ಸಾವಿರ ದಿನಸುಗಳ ಮುಕ್ಕಿ ರಸ್ತೆಯ ಸಿಹಿ ತಿಂಡಿ ಆರಿಸಿ ತಂದಿತ್ತಲ್ಲವೇ? ನೊಣ ಹೊಲಸು ಪದಾರ್ಥಗಳ ಮೇಲೆ ಕೂತು ಹಾರಾಡಿರುವುದರಿಂದ ಸೂಕ್ಷ್ಮ ರೋಗಾಣುಗಳು ಅದರ ಕಾಲಿನಿಂದ ಸಿಹಿ ತಿಂಡಿಗೆ ಅಂಟಿಕೊಂಡಿದ್ದವು. ಜೇನುನೊಣದ ತುಪ್ಪವು ಶುದ್ಧವಾಗಿದ್ದು ರೋಗಾಣುಗಳಿಂದ ಮುಕ್ತವಾಗಿತ್ತು. ಗುಬ್ಬಿ ಇಡೀ ದೃಶ್ಯವನ್ನು ತೋರಿಸಿ ಹೇಳಿತು, ನೋಡಿದಿರಾ ನಿಮ್ಮ ಹವ್ಯಾಸಗಳು ನೀಡಿದ ಪರಿಣಾಮ. ಈಗ ನೀವೇ ಕಂಡುಕೊಂಡಿದ್ದೀರಲ್ಲ, ನಮ್ಮ ಹವ್ಯಾಸಗಳು ಇತರರಿಗೆ ನೋವು ತರಿಸುವಂತಿರಬಾರದು. ಒಳ್ಳೆಯವರೆನಿಸಿಕೊಳ್ಳಲು ನಮ್ಮ ನಡತೆ ಮುಖ್ಯವಾಗಬೇಕು. ನಮ್ಮ ಸಂಪಾದನೆ ಪ್ರಾಮಾಣಿಕವಾಗಿಯೂ ಪರಿಶುದ್ಧವಾಗಿಯೂ ಇರಬೇಕು. ಸಂಪಾದನೆ ಮಾಡುವ ಸಾಮರ್ಥ್ಯವೂ ಇರಬೇಕು. ಆತ್ಮವಿಶ್ವಾಸ ಇಲ್ಲದೆ ದೋಚಿದ ಸಂಪಾದನೆಯಿಂದ ಕೆಟ್ಟ ಪರಿಣಾಮ ಕಟ್ಟಿಟ್ಟ ಬುತ್ತಿ. ಅರ್ಥವಾಯ್ತೇ ಎಂದು ಗುಬ್ಬಿ ಎಚ್ಚರಿಸಿತು. ಮನೆ ನೊಣಕ್ಕೆ ತನ್ನ ತಪ್ಪಿನ ಅರಿವಾಯಿತು. ಜೇನುನೊಣ ಮತ್ತೆ ಹೂವನ್ನು ಅರಸುತ್ತಾ ತೋಟದೆರೆಗೆ ಹಾರಿತು. ಕತೆ ಸಂಪಾದನೆ, ಬರೆದು ಓದಿದವರು ಕ್ಷಿತಿಜ್ ಬೀದರ್. ನಮಸ್ಕಾರ.